ಕೇಂದ್ರಪುರಿ ಅನ್ನುವ ಗ್ರಾಮದಲ್ಲಿ ಕೀರ್ತಿ ಬಾಲು ಅನ್ನುವ ಅಕ್ಕ ತಮ್ಮ ಇದ್ರು ಅವರು ಇಬ್ರು ಅನಾಥರು ಆಕಡೆ ಈಕಡೆ ತಿರುಗಿ ಸಿಕ್ಕಿದನ್ನು ತಿಂದು ಬಾಳ್ತಾ ಇದ್ರು ಹಾಗಿರುವಾಗ ಆ ಊರಿಗೆ ಪಕ್ಕದ ಊರಿನಿಂದ ರಮೇಶ್ ಅನ್ನುವ ಒಬ್ಬ ರೈತ ಬಂದ ಅವನು ದೋಸೆ ಮಾರುವ ಆಕೆಯೊಬ್ಬಳ ಹತ್ರ ಹೋಗಿ ಅಮ್ಮಾ ಒಂದ್ ಪ್ಲೇಟ್ ದೋಸೆ ಕೊಡಮ್ಮ ಹಾಗಂತ ಕೇಳ್ದ ಅವಾಗ ಅವಳು ಹಾ ಅಲ್ಲಿ ಕೂತ್ಕೊಳ್ಳಿ ಅಣ್ಣ ಇವಾಗ್ಲೇ ಕೊಡ್ತೀನಿ ಹಾಗಂತ ಹೇಳಿದ್ಲು ಆಮೇಲೆ ಅವಳು ದೋಸೆ ಹಾಕಿ ಅದನ್ನು ಅವನತ್ರ ಹತ್ರ ಕೊಟ್ಲು ಅವನು ದೋಸೆ ತಿಂತ ಇದ್ದಾಗ ಕೀರ್ತಿ ಬಾಲು ಇಬ್ಬರೂ ದೂರದಿಂದ ಅವನನ್ನೇ ನೋಡ್ತಿದ್ರು ಅವರಿಬ್ಬರನ್ನು ನೋಡಿ ರಮೇಶ್ ಮಕ್ಳೇ ಇಲ್ಲಿ ಬನ್ನಿ ಹಾಗಂತ ಕರೆದ ಅವರಿಬ್ರು ಅಲ್ಲಿಗೆ ಬಂದ್ರು ದೋಸೆ ಹಾಕುವ ಆಕೆ ಈ ಮಕ್ಳಿಗೆ ನಾನು ದಿನಾ ಕೊಡ್ತಾನೆ ಇದ್ದೀನಣ ನೀವು ತಿನ್ನಿ ಹಾಗಂತ ಹೇಳಿದ್ಲು ಆವಾಗ ಅವನು ಅಮ್ಮ ನೀನು ದಿನಾ ಕೊಡ್ತಾ ಇದೀಯಾ ಒಳ್ಳೆದೆ ಆದರೆ ಹಸಿವಿರುವಾಗ ಕೊಟ್ರೆ ಅವರು ತುಂಬ ಸಂತೋಷ ಪಡ್ತಾರೆ ಅದಕ್ಕೋಸ್ಕರನೇ ಕರೆದಿದ್ದೀನಿ ನನ್ನ ತೃಪ್ತಿಗೋಸ್ಕರ ನಾನ್ ಕೊಡ್ತೀನಿ ಅವರಿಬ್ರಿಗೂ ಸ್ವಲ್ಪ ದೋಸೆ ಕೊಡು ಹಾಗಂತ ಹೇಳ್ದ ಅದಕ್ಕೆ ಅವಳು ಸರಿ ಅಂತ ಹೇಳಿ ಅವರಿಬ್ರಿಗೂ ದೋಸೆ ಕೊಟ್ಲು ಅವರಿಬ್ರು ಅದನ್ನು ತಗೊಂಡು ಅದನ್ನು ತಿಂತಿದ್ರು ಆಮೇಲೆ ಅವನು ಆ ಎಲ್ಲ ದೋಸೆಗೂ ಹಣ ಕೊಟ್ಬಿಟ್ಟು ಅಲ್ಲಿಂದ ಹೊರಟ ಹಾಗೆ ಹೋಗ್ತಾ ಇರುವಾಗ ಅವನ ಮನಸ್ಸೊಳಗೆ ಈ ಅಂಗಡಿಯಲ್ಲಿ ದೋಸೆ ರುಚಿಯಾಗಿದೆ ನನ್ ಹೆಂಡ್ತಿಗೂ ತಗೊಂಡು ಹೋಗೋದ ಬೇಡ ಅಷ್ಟರೊಳಗೆ ತನ್ನಗಾಗುತ್ತೆ ಪರವಾಗಿಲ್ಲ ನೋಡ್ಕೊಳ ಹಾಗಂತ ಅಂದ್ಕೊಂಡು ಅವನು ಮುಂದೆ ಹೋಗ್ತಾ ಇದ್ದ ಅವನು ಅವನ ಜೊತೆ ತಕೊಂಡ್ ಬಂದಿದ್ದ ಆ ಬ್ಯಾಗ್ನ ಆ ಅಂಗಡಿಯಲ್ಲೇ ಬಿಟ್ಬಿಟ್ಟ ಅದಕ್ಕೋಸ್ಕರ ಅವನು ಪುನಃ ಅಲ್ಲಿಗೆ ವಾಪಸ್ ಹೋದ ಆವಾಗ ಆ ದೋಸೆ ಅಂಗಡಿಯವಳು ಮಕ್ಳು ಇಬ್ರನ್ನೂ ಹೊಡಿತಾ ಇದ್ಲು ಆ ಮಕ್ಕಳಿಬ್ರು ಅಮ್ಮಾ ಹೊಡಿಬೇಡಿ ಅಮ್ಮ ಹೊಡಿಬೇಡಿ ಬೇಡಮ್ಮ ಅಮ್ಮ ಹಾಗಂತ ಜೋರಾಗಿ ಕಿಚ್ಚುತ್ತಿದ್ರು ಅವಾಗ ಅವನು ಯಾಕಮ್ಮ ಯಾಕೆ ಆ ಮಕ್ಳನ್ನ ಹಾಗೆ ಹೊಡಿತಾ ಇದೀಯ ಹಾಗಂತ ಕೇಳ್ದ ಆವಾಗ ಅವಳು ಇವ್ರಿಬ್ರು ಕಳ್ತನ ಮಾಡೋವ್ರಣ್ಣ ನೀವು ಮರ್ತೋಗಿರೋ ಈ ಬ್ಯಾಗ್ ಇಂದ ಹಣ ತೆಗಿತಾ ಇದ್ರು ಅದಕ್ಕೆ ನಾನು ಹೊಡಿತಿದ್ದೆ ಹಾಗಂತ ಹೇಳಿದ್ಲು ಅವಾಗ ಕೀರ್ತಿ ಇಲ್ಲ ಇಲ್ಲ ಇವ್ರು ಸುಳ್ಳು ಹೇಳ್ತಾ ಇದ್ದಾರೆ ನೀವು ಮರ್ತೋದ ಈ ಬ್ಯಾಗ್ ಅನ್ನ ಅವ್ರಿಗೆ ಕೊಡ್ಬೇಕು ಅಂತ ಹೇಳಿದ್ವಿ ಅವಾಗ ಅವರು ಈ ಬ್ಯಾಗ್ ಅಲ್ಲಿರೋ ಹಣನ ನೋಡ್ಬಿಟ್ಟು ಇದು ನನ್ ಹಣ ನಾನೇ ಇಟ್ಟಿದ್ದೆ ಅವ್ರದ್ದಲ್ಲ ಈ ಬ್ಯಾಗು ಹಾಗಂತ ನನ್ನ ಹತ್ರ ಹೇಳಿದ್ರು ಅವಾಗ ನಾನು ನೀವು ಸುಳ್ಳು ಹೇಳ್ತಾ ಇದ್ದೀರಾ ಅವರು ಬರುವಾಗ ಬ್ಯಾಗ್ ತಗೊಂಡ್ ಬಂದಿದ್ದಾನು ನಾನು ನೋಡ್ದೆ ಅದನ್ನು ಕೊಟ್ಬಿಡಿ ಇಲ್ಲಾಂದ್ರೆ ಎಲ್ಲರನ್ನು ಕರಿತೀವ್ಯಾ ಅಂತ ಹೇಳಿದ್ವಿ ಆವಾಗ ಆ ದೋಸೆ ಮಾರೋ ಅಮ್ಮ ದಿನಾ ನನ್ನತ್ರನೇ ಊಟ ತಿಂದು ನನ್ನತ್ರನೇ ಈ ರೀತಿ ಮಾತಾಡ್ತಿದೀರಾ ನಿಮ್ಮನ್ನೇನ್ ಮಾಡ್ತೀನಿ ನೋಡಿ ಹಾಗಂತ ನಮ್ಮನ್ನು ಹೊಡಿಯೋದಕ್ ಶುರು ಮಾಡಿದ್ರು ಹಾಗಂತ ಅಳುತ್ತಾ ಹೇಳಿದ್ಲು ಕೀರ್ತಿಯ ಮಾತನ್ನು ಕೇಳಿ ಅವನಿಗೆ ತುಂಬಾ ಕೋಪ ಬಂತು ಛೀ ಈ ಮಕ್ಳು ಬಗ್ಗೆ ಹೀಗೆಲ್ಲ ಮಾತಾಡ್ತಿದ್ಯಾಲ ನಿಂಗ್ ಸ್ವಲ್ಪನೂ ನಾಚಿಕೆ ಇಲ್ವಾ ಅವರಿಬ್ರಿಗೆ ಪ್ರತಿದಿನ ನೀನೇ ಊಟ ಹಾಕ್ತಿದ್ಯಾ ಸರಿ ಆದ್ರೆ ಅವರು ನ್ಯಾಯನ ಮರಿಲಿಲ್ಲ ಹಾಗಂತ ಅವಳನ್ನು ಬೈದು ಅವಳ ಕೈಯಲ್ಲಿದ್ದ ಬ್ಯಾಗನ್ನು ಕಿತ್ಕೊಂಡ ಆಮೇಲೆ ಅವನು ಕೀರ್ತಿ ಹತ್ರ ಕೇಳ್ದ ಏನಮ್ಮ ನಿಮ್ಮವ್ರು ಯಾರೂ ಇಲ್ವಾ ಆವಾಗ ಕೀರ್ತಿ ನಮ್ಗಂತ ಯಾರೂ ಇಲ್ಲ ನಾವಿಬ್ರು ಅನಾಥರು ನಾವು ಒಂದು ಅನಾಥಾಶ್ರಮದಲ್ಲಿ ಇದ್ವಿ ಆದ್ರೆ ಅಲ್ಲಿರೋರು ನಮ್ಮನ್ನು ಸ್ವಲ್ಪ ಕೂಡ ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅವರು ಯಾವಾಗ್ಲೂ ನಮ್ಮನ್ನು ಹೊಡಿಯೋದು ಬಡಿಯೋದು ಅಂತ ಕೆಲಸ ಮಾಡಿಸ್ಕೊಳ್ತಿದ್ರು ಅದಕ್ಕೋಸ್ಕರನೇ ನಾವು ತಪ್ಪಿಸಿ ಇಲ್ಲಿಗೆ ಬಂದ್ಬಿಟ್ವಿ ಹಾಗಂತ ತುಂಬ ನೋವಿನಿಂದ ಹೇಳ್ತಾ ಇದ್ಲು ಅದನ್ನು ಕೇಳಿ ಅವನು ತುಂಬಾ ಚಿಂತೆ ಪಟ್ಟ ಮಕ್ಳೇ ನೀವಿಬ್ರು ನನ್ನ ಜೊತೆ ನನ್ನ ಮನೆಗೆ ಬರ್ತೀರಾ ನಾನು ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳ್ತೀನಿ ಅದಕ್ಕೆ ಅವರಿಬ್ರು ಸರಿ ಅಂತ ಹೇಳಿದ್ರು ಆಮೇಲೆ ಅವರಿಬ್ಬರನ್ನು ಅವನು ಅವನ ಮನೆಗೆ ಕರ್ಕೊಂಡು ಹೋದ ಮನೆ ಹತ್ತಿರ ಅವನ ಹೆಂಡತಿ ಮಕ್ಳನ್ನು ನೋಡಿ ರೀ ಯಾರ್ರೀ ಈ ಭಿಕ್ಷೆ ಇತ್ತೋ ಮಕ್ಳು ಇಲ್ಲಿಗೆ ಯಾಕೆ ಕರ್ಕೊಂಡ್ ಬಂದ್ರಿ ಅವಾಗ ಅವನು ಈ ಮಕ್ಳಿಗೆ ತಂದೆ ತಾಯಿ ಇಲ್ಲ ಪಾಪ ಅದಕ್ಕೋಸ್ಕರನೇ ಕರ್ಕೊಂಡ್ ಬಂದೆ ಹೇಗೋ ನಮ್ಮಿಬ್ರಿಗೂ ಮಕ್ಳಿಲ್ಲ ಅಲ್ವಾ ನಾವೇ ಇವರನ್ನು ಸಾಕೋಣ ಅವಾಗ ಅವಳು ಮದ್ವೆ ಮುಗ್ದು ಒಂದ್ ವರ್ಷ ಆಗಿದೆ ಅಷ್ಟೇ ತಾನೇ ಮಕ್ಳು ಹುಟ್ಟೋದಿಲ್ವಾ ಏನೋ ನನಗ್ಯಾಕೋ ಇವ್ರ ಇಲ್ಲಿರೋದು ಸ್ವಲ್ಪನು ಇಷ್ಟ ಇಲ್ಲ ಹಾಗಂತ ಅವಳು ಕೋಪದಿಂದ ಒಳಗೆ ಹೋಗ್ಬಿಟ್ಲು ಅವನು ಯಾವ ತ್ರಾನು ಕೊಡದೆ ಮಕ್ಕಳನ್ನು ಮನೆಯೊಳಗೆ ಕರ್ಕೊಂಡು ಹೋದ ಅವನು ಅವರಿಬ್ರನ್ನು ಚೆನ್ನಾಗಿ ನೋಡ್ಕೊಳ್ತಿದ್ದ ಅದನ್ನು ನೋಡಿ ಅವನ ಹೆಂಡತಿ ಹೊಟ್ಟೆ ಕಿಚ್ಚು ಪಡ್ತಾ ಇದ್ಲು ಅವಾಗ ಅವಳು ಅವಳ ಮನಸ್ಸೊಳಗೆ ಯಾವಾಗ್ಲೂ ನನ್ನನ್ನು ಇಷ್ಟು ಪ್ರೀತಿ ಮಾಡಿದ್ದೇ ಇಲ್ಲ ಅನಾಥ ಮಕ್ಕಳನ್ನು ಮನೆ ಕರ್ಕೊಂಡು ಬಂದು ಅವ್ರ ಮೇಲೆ ಎಷ್ಟು ಪ್ರೀತಿ ತೋರಿಸ್ತಿದ್ದಾರೆ ನಾಳೆ ನನಗೊಂದು ಮಗು ಹುಟ್ಟಿದ್ರೆ ಅವನ ಗತಿ ಏನು ಈ ಮಕ್ಳು ಮೇಲೆ ಇರೋ ಪ್ರೀತಿಯಲ್ಲಿ ಹೇಗೋ ಅವನನ್ನು ಅವ್ರು ಚೆನ್ನಾಗಿ ನೋಡ್ಕೊಳ್ಳೋದಿಲ್ಲ ಹಾಗಂತ ಅಂದ್ಕೊಂಡ್ಲು ಹಾಗೆ ಸ್ವಲ್ಪ ದಿನಗಳು ಕಳೆಯಿತು ಅವನು ಆ ಮಕ್ಕಳ ಜೊತೆ ಆಟಾಡ್ಕೊಂಡು ಮಾತಾಡ್ಕೊಂಡು ಆ ಮಕ್ಳಿಬ್ರು ಚೆನ್ನಾಗಿ ನೋಡ್ಕೊಂಡು ಅವರಿಗೆ ಬೇಕಾಗಿರುವ ಎಲ್ಲಾ ಸೌಲಭ್ಯಗಳನ್ನು ಮಾಡ್ದ ಅದನ್ನು ನೋಡಿ ಅವಳಿಗೆ ಇನ್ನೂ ತುಂಬಾ ಹೊಟ್ಟೆ ಕಿಚ್ಚಾಗ್ತಾ ಇತ್ತು ಅವಾಗ ಅವಳ ಗಂಡ ಮನೆಯಲ್ಲಿ ಇಲ್ಲದೇ ಇರುವ ಸಮಯ ನೋಡಿ ಆ ಮಕ್ಕಳನ್ನು ಹೊಡೆಯೋದು ಬೈಯೋದು ಕೆಲಸ ಮಾಡ್ಸೋದು ಅಂತ ಮಾಡ್ತಿದ್ಲು ಅವಾಗ ಕೀರ್ತಿ ಅಮ್ಮ ದಯವಿಟ್ಟು ನಮ್ಮನ್ನು ಹೊಡಿಬೇಡಿ ನಾವಿಲ್ಲಿರೋದು ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ನಾವಿಬ್ರು ಹೋಗ್ಬಿಡ್ತೀವಿ ಅವಾಗ ಅವಳು ನೀವು ಹೋಗ್ಬಿಟ್ರೆ ನನ್ನ ಗಂಡ ನನ್ನ ಬೈತಾರೆ ಅದೇ ಸತ್ತೋದ್ರೆ ಯಾವ ಸಮಸ್ಯೆನೂ ಇರಲ್ಲ ಬನ್ನಿ ಈ ಕಡೆ ಮಲ್ಕೊಳ್ಳಿ ಹಾಗಂತ ಅವರಿಬ್ಬರ ಕೈಕಾಲುಗಳನ್ನು ಕಟ್ಟಾಕಿ ಅವರ ಮೇಲೆ ಹತ್ಸೋದಕ್ಕೆ ಒಂದು ರೋಲರ್ನ ತಗೊಂಡ್ ಬಂದ್ಳು ಅವರಿಬ್ರು ಬೇಡ ಬೇಡ ಅಂತ ಕಿಚ್ಚಾಡ್ತಾ ಇದ್ರು ಅಷ್ಟ್ರಲ್ಲಿ ಅಲ್ಲಿಗೆ ರಮೇಶ್ ಬಂದ ಅವನು ಅವ್ಳತ್ರ ಏನೇ ಏನ್ ಮಾಡ್ತಿದ್ಯಾ ಮಕ್ಳನ್ನ ಅದಕ್ಕೆ ಅವಳು ಏನಿಲ್ಲ ರೀ ಮಕ್ಳ ಜೊತೆ ಆಟಾಡ್ಕೊಂಡಿದ್ದೆ ಹಾಗಂತ ನಗಾಡ್ತಾ ಹೇಳಿದ್ಲು ಅವಾಗ ಅವನು ತುಂಬಾ ಕೋಪದಿಂದ ಇಲ್ ನೋಡೇ ನೀನ್ ಯಾರು ಅನ್ನೋದು ನನಗ್ ಚೆನ್ನಾಗಿ ಗೊತ್ತು ನಿನಗೆ ಯಾವಾಗ್ಲೂ ಮಕ್ಳಾಗೋದಿಲ್ಲ ಅಂತ ಡಾಕ್ಟರ್ ಅವತ್ತೇ ನನ್ನ ಹತ್ರ ಹೇಳಿದ್ರು ಆದ್ರೂ ಕೂಡ ಆ ವಿಷಯ ಗೊತ್ತಾದ್ರೆ ನೀನ್ ಚಿಂತೆ ಪಡ್ತೀಯಾ ಅಂತ ಹೇಳಲಿಲ್ಲ ಆದ್ರೆ ಇವತ್ತು ಈ ರೀತಿ ನಡ್ಕೊಳ್ತಿದೀಯಾ ಇನ್ಮುಂದೆ ನೀನ್ ಮನೇಲಿ ಇರಬಾರ್ದು ಮನೆ ಬಿಟ್ಟು ಹೊರಗೋಗು ಹಾಗಂತ ಬೈತಾ ಇದ್ದ ಆ ಮಾತನ್ನು ಕೇಳಿ ಅವಳು ಚಿಂತೆಯಿಂದ ನಿಜ ಹೇಳ್ತಾ ಅಯ್ಯೋ ಹಾಗಂತ ಜೋರಾಗಿ ಅಳ್ತಾ ಇದ್ಲು ಆ ಮಕ್ಳಿಬ್ರು ಅವಳನ್ನು ನೋಡಿ ಅಮ್ಮಾ ಅಳ್ಬೇಡಿ ಅಮ್ಮ ಹಾಗಂತ ಕರೆದ್ರು ಅವರು ಹಾಗೆ ಕರೆಯೋದನ್ನು ನೋಡಿ ಅವಳು ಅವಳ ಮನಸ್ಸನ್ನು ಬದ್ಲಾಯಿಸ್ಕೊಂಡು ಅವರಿಬ್ಕೊಂಡ್ಲು ಅದು ಒಂದು ಪಟ್ಟಣ ಆ ಪಟ್ಟಣದಲ್ಲಿ ಕಸದಿಂದ ವೇಸ್ಟ್ಗಳನ್ನು ತೆಗೆಯುವ ನಿರ್ಮಲಾ ಅನ್ನುವ ಒಬ್ಳು ಆಕೆ ಇದ್ಲು ಅವಳು ಕಸದ ಬುಟ್ಟಿಯಲ್ಲಿರುವ ವೇಸ್ಟ್ಗಳನ್ನು ತಗೊಂಡು ಅದನ್ನು ಶೇಷಯ್ಯ ಅನ್ನುವ ಒಬ್ನಿಗೆ ಮಾರಿ ಅದರಿಂದ ಬರೋ ಹಣ ಇಟ್ಕೊಂಡು ಅವಳ ಜೀವನವನ್ನು ಸಾಗಿಸ್ತಿದ್ಲು ಹಾಗೆ ಎಂದಿನಂತೆ ಒಂದಿನ ಬೆಳಗ್ಗೆ ಅವಳು ಚೀಲವನ್ನು ಬೆನ್ನಲ್ಲಿ ಹಾಕ್ಕೊಂಡು ವೇಸ್ಟ್ಗಳನ್ನು ತಗೊಂಡು ಹಾಕ್ತಾ ಇದ್ಲು ನಿರ್ಮಲಾ ಅವಾಗ ಅವಳಿಗೆ ಇದ್ದಕ್ಕಿದ್ದಂತೆ ತಲೆ ಸುತ್ತಕ್ ಶುರುವಾಯಿತು ಅವಳು ಅಲ್ಲೇ ಮೂಚೆ ಹೋಗಿ ಬಿದ್ಬಿಟ್ಲು ಅವಾಗ ಪಕ್ಕದಲ್ಲಿ ಆಟಾಡ್ಕೊಂಡಿದ್ದ ಮಕ್ಕಳಿಬ್ರು ವೇಗವಾಗಿ ನಡ್ಕೊಂಡು ಹೋಗಿ ಅಲ್ಲಿ ಪಕ್ಕದಲ್ಲಿ ಕೆಲಸ ಮಾಡ್ತಿದ್ದ ಶೇಷಯ್ಯನ ಕರ್ಕೊಂಡು ಬಂದ್ರು ಅವನು ಅವಳ ಮುಖದಲ್ಲಿ ನೀರನ್ನು ಚೆಲ್ಲಿದ ಇಲ್ ನೋಡಮ್ಮ ನಿರ್ಮಲಾ ಇವತ್ಯಾಕೋ ಯಾಕೋ ನಿನಗೆ ಟೈಮ್ ಸ್ವಲ್ಪ ಚೆನ್ನಾಗಿದೆ ಅದಕ್ಕೆ ಮಕ್ಳಿಬ್ರು ನಿನ್ನನ್ನು ನೋಡಿ ಬೇಗ ನನ್ನತ್ರ ಬಂದು ಹೇಳಿದ್ರು ಅವರು ಮಾತ್ರ ಹಾಗೆ ಮಾಡಿಲ್ಲ ಅಂದ್ರೆ ಇವತ್ ನಿನ್ ಗತಿ ಗೋವಿಂದ ಗೋವಿಂದಾನೇ ಆಗಿರುತ್ತೆ ಹಾಗಂತ ಹೇಳಿ ಶೇಷಯ್ಯ ಅಲ್ಲಿಂದ ಹೋಗ್ಬಿಟ್ಟ ಅವಳು ಆ ಕಡೆ ಈ ಕಡೆ ನೋಡಿದ್ಲು ದೂರದಲ್ಲಿ ಮಕ್ಳಿಬ್ರು ಮಾತಾಡ್ಕೊಂಡು ಹಾಗೇನೆ ನಡ್ಕೊಂಡು ಹೋಗ್ತಾ ಇದ್ರು ಸ್ವಲ್ಪ ಹೊತ್ತಿನ ನಂತರ ಅವಳು ಕೂಡ ಅಲ್ಲಿಂದ ಎದ್ದು ಅವಳ ಮನೆಗೆ ಹೋದ್ಲು ಹಾಗೆ ಆ ದಿನ ಮುಗಿದೋಯ್ತು ಮರುದಿನ ಬೆಳಗ್ಗೆ ಎಂದಿನಂತೆ ನಿರ್ಮಲಾ ಕಸಗಳನ್ನು ತೆಗೆಯತಿರುವಾಗ ಅಲ್ಲಿದ್ದ ಆ ಇಬ್ರು ಮಕ್ಕಳನ್ನು ನೋಡಿದ್ಲು ಅವಳು ಆ ಇಬ್ರು ಮಕ್ಕಳ ಹತ್ತಿರ ಹೋಗಿ ಮಕ್ಳೇ ಯಾರಮ್ಮ ನೀವು ನಿಮಗೆ ತಂದೆ ತಾಯಿ ಯಾರು ಇಲ್ವಾ ನಮ್ ತಂದೆ ತಾಯಿ ಯಾರು ಅಂತ ನಮಗ್ ಗೊತ್ತಿಲ್ಲ ನಾವು ಅನಾಥರು ನಾವಿಬ್ರು ಅಕ್ಕ ತಮ್ಮ ಅದು ಮಾತ್ರ ನಮಗ್ ಗೊತ್ತು ನಾವು ಇದಕ್ ಮುಂಚೆ ಒಂದು ಆಶ್ರಮದಲ್ಲಿ ಇದ್ವಿ ಅಲ್ಲಿದ್ದ ಅಜ್ಜ ಸತ್ ಆಮೇಲೆ ಬರೀ ದಾರಿ ಇಲ್ದೆ ಅಲ್ಲಿದ್ದ ಮಕ್ಳೆಲ್ರು ಎಲ್ಲಗ ಹೋಗ್ಬಿಟ್ರು ನಾವಿಬ್ರು ಇಲ್ಲಿದ್ದೀವಿ ಹಾಗಂತ ತುಂಬಾ ಚಿಂತೆಯಿಂದ ಆ ಹುಡುಗಿ ಅವಳ ಪ್ರಶ್ನೆಗೆ ಉತ್ತರ ಕೊಟ್ಲು ಅದನ್ನು ಕೇಳಿ ನಿರ್ಮಲಾಗೆ ತುಂಬಾ ಚಿಂತೆಯಾಯಿತು ಇಲ್ ನೋಡಮ್ಮ ನಾನ್ ನಿನಕ್ ಸಹಾಯ ಮಾಡ್ತೀನಿ ಹೊಟ್ಟೆ ತುಂಬಾ ಊಟ ಹಾಕಕ್ಕಾಗಲ್ಲ ಆದ್ರೆ ಎರಡು ಹೊತ್ತು ಊಟ ಕೊಡ್ತೀನಿ ನನ್ ಜೊತೆ ಬರ್ತೀರಾ ಅದನ್ನು ಕೇಳಿ ಆ ಮಕ್ಳಿಬ್ರು ಸರಿ ಅಂತ ಹೇಳಿದ್ರು ಆಮೇಲೆ ಆ ಮಕ್ಳಿಬ್ರು ಕರ್ಕೊಂಡು ನಿರ್ಮಲಾ ಅವಳ ಮನೆಗೆ ಹೋದ್ಲು ಮನೆಗೆ ಕರ್ಕೊಂಡು ಹೋಗಿ ಅವರಿಬ್ರಿಗೆ ಅವಳು ಊಟ ಕೊಟ್ಲು ಅವರಿಬ್ರು ಹೊಟ್ಟೆ ತುಂಬ ಊಟ ಮಾಡಿಬಿಟ್ಟು ಅಲ್ಲೇ ಇದ್ರು ಅಂದಿನಿಂದ ನಿರ್ಮಲಾ ಆ ಇಬ್ರು ಮಕ್ಕಳನ್ನು ಅವಳೇ ಸಾಕೋಕೆ ಶುರು ಮಾಡದ್ಲು ಹೀಗಿರುವಾಗ ಒಂದಿನ ಒಬ್ಬ ಜಮೀನ್ದಾರ ಆ ಮಕ್ಳನ್ನು ನೋಡಿ ಯಾರೀ ಮಕ್ಳು ಈ ಕಸ ಎರ್ಕೋ ನಿರ್ಮಲಾ ಈ ಮಕ್ಕಳನ್ನ ಇಲ್ಲಿ ಕರ್ಕೊಂಡ್ ಬಂದು ಯಾರ್ಗಾದ್ರೂ ಮಾರ್ತಾ ಇದ್ದಾಳೋ ಏನೋ ಅವಳು ಏನ್ ಮಾಡ್ತಿದ್ದಾಳೆ ಅನ್ನೋದನ್ನು ಕಂಡು ಹಿಡಿಬೇಕು ಹೀಗೇನೆ ಬಿಟ್ಬಿಟ್ರೆ ಅವಳು ಇನ್ನೂ ಮಕ್ಕಳನ್ನು ಕತ್ಕೊಂಡ್ ಬಂದು ಮಾರ್ಬಿಡ್ತಾಳೆ ಹಾಗಂತ ಆ ಜಮೀನ್ದಾರ ಅವನ್ ಜೊತೆ ಇನ್ನೂ ಸ್ವಲ್ಪ ಜನನ ಕರ್ಕೊಂಡ್ ಬಂದ ನಿರ್ಮಲಾ ಆ ಮಕ್ಳಿಬ್ರು ಯಾರು ಅವರನ್ನು ಯಾಕೆ ಇಲ್ಲಿ ಕರ್ಕೊಂಡ್ ಬಂದಿದ್ದೀಯಾ ಅವರನ್ನು ಯಾರಿಗಾದ್ರೂ ಮಾರ್ತಾ ಇದ್ದೀಯಾ ನಿಜ ಹೇಳೋ ಇಲ್ಲ ಸಾಹೇಬ್ರೆ ಅವ್ರನ್ನು ನಾನು ಮಾರೋದಕ್ಕೆ ಕರ್ಕೊಂಡ್ ಬಂದಿಲ್ಲ ಅವರಿಬ್ರು ಅನಾಥರು ಅದಕ್ಕೆ ಸಾಕೋಣ ಅಂತ ಕರ್ಕೊಂಡ್ ಬಂದೆ ಓಹೋ ಅವರು ಅನಾಥರು ಅನ್ನೋದ್ರಿಂದ ನಿನಗಿದೊಂದು ದೊಡ್ಡ ಒಳ್ಳೆ ಅವಕಾಶ ಅಲ್ವಾ ಅದಕ್ಕೆ ಅವರನ್ನು ಮಾರ್ಬೇಕೋ ಅಂದ್ಕೊಂಡಿದ್ಯಾ ನಿಜ ಹೇಳೋ ನಾನು ಹೇಳೋದೆ ನಿಜ ಸಾಹಿಬ್ರೆ ನಿರ್ಮಲಾ ಎಷ್ಟ್ ಹೇಳಿದ್ರು ಅವರು ಕೇಳಲಿಲ್ಲ ಅವಳನ್ನು ಹೊಡಿಯೋಕೆ ಶುರು ಮಾಡಿದ್ರು ಆ ಸಮಯದಲ್ಲಿ ಆ ಮಕ್ಳಿಬ್ರು ಅಲ್ಲಿ ಆಟಾಡ್ಕೊಳ್ಳೋದಕ್ಕೆ ಬಂದಿದ್ರು ನಿರ್ಮಲಾ ಅವರತ್ರ ಎಷ್ಟೋ ಬೇಡ್ಕೊಂಡ್ಲು ಆದ್ರೆ ಅವರು ಕೇಳಲಿಲ್ಲ ಅವಳನ್ನು ಹೊಡಿತಾನೆ ಇದ್ರು ಆವಾಗ ಅವಳು ನೋವಿಂದ ಒದ್ದಾಡ್ತಾ ಮೂಚೆ ಹೋಗ್ಬಿಟ್ಲು ಆ ಮಕ್ಳಿಬ್ರು ಎಲ್ಲಿದ್ದಾರೆ ಅಂತ ನೋಡಿ ಅವರಿಬ್ರು ಇವಳ್ ಕಣ್ಣಿಗೆ ಬೀಳ್ಲೇಬಾರ್ದೋ ಅಷ್ಟ್ರೊಳಗೆ ಆ ಇಬ್ರು ಮಕ್ಳು ಅಲ್ಲಿಗೆ ಬಂದ್ರು ಅಲ್ಲಿ ಮೂಚೆ ಹೋಗಿ ಬಿದ್ದಿದ್ದ ನಿರ್ಮಲಾನ ನೋಡಿ ಅಮ್ಮಾ ಏನಾಯ್ತಮ್ಮ ಅಮ್ಮಾ ಎದ್ದೇಳಮ್ಮ ಏನಾಯ್ತಮ್ಮ ಅವರಿಬ್ರು ನಿರ್ಮಲಾನ ನೋಡಿ ಅಳುತ್ತಾ ಇದ್ರು ಮಕ್ಳೇ ಯಾರ್ ನೀವು ನನ್ನ ಹೆಸರು ಅನುರಾಧ ಇವ್ ನನ್ನ ತಮ್ಮ ಕಿರಣ್ ನಾವಿಬ್ರು ಅನಾಥರು ರಸ್ತೇಲಿ ಸಿಗೋದನ್ನೇ ತಿಂದ್ಕೊಂಡು ರಸ್ತೆಯಲ್ಲೇ ಇಬ್ರು ಬಾಳ್ತಿದ್ವಿ ಆವಾಗಲೇ ನಿರ್ಮಲಮ್ಮ ನಮ್ಮಿಬ್ರು ಸಾಕ್ತೀನಿ ಅಂತ ಹೇಳಿದ್ರು ನಮ್ಮಮ್ಮನಿಗೆ ಏನಾಯ್ತು ಸರ್ ಹಾಗಂತ ಅವನಿಗೆ ಉತ್ತರ ಕೊಟ್ಲು ಅದನ್ನೇ ಕೇಳಿ ಆ ಶ್ರೀಮಂತನಿಗೆ ಏನ್ ಮಾತಾಡ್ಬೇಕು ಅಂತಾನೆ ಅರ್ಥ ಆಗ್ಲಿಲ್ಲ ಬಂದಿದ್ದವರು ಎಲ್ರೂ ಅವನನ್ನೇ ಬೈದ್ಬಿಟ್ಟು ಕೋಪದಿಂದ ಅವರಿಬ್ರು ಅಲ್ಲಿಂದ ಹೊರಟೋದ್ರು ಆವಾಗ ಆ ಜಮೀನ್ದಾರ ನಿರ್ಮಲಾನ ಎಪ್ಸಿ ನಿರ್ಮಲಾ ನನ್ನನ್ನು ಕ್ಷಮಿಸಮ್ಮ ಗೊತ್ತಿಲ್ಲದೆ ಏನೋ ದೊಡ್ಡ ತಪ್ಪು ಮಾಡಿಬಿಟ್ಟೆ ತಗೋ ಈ ಹಣನ ಇಟ್ಕೊ ನೀನು ಹಾಗಂತ ಆ ಹಣನ ಅವಳ ಕೈಯಲ್ಲಿ ಇಟ್ಬಿಟ್ಟು ಅವನು ಅಲ್ಲಿಂದ ಹೋದ ಮರುದಿನ ಬೆಳಗ್ಗೆ ಅನುರಾಧ ತಗೋಮ್ಮಾ ಈ ಹಣ ತಗೊಂಡು ಹೋಗಿ ಬಟ್ಟೆ ಬಾ ನನ್ನಿಂದ ನಡೆಯಕ್ಕಾಗ್ತಾ ಇಲ್ಲ ಹಾಗಂತ ಹೇಳಿ ನಿರ್ಮಲಾ ಅನುರಾಧಗೆ ಹಣ ಕೊಟ್ಲು ಅನುರಾಧ ಸರಿ ಅಂತ ಹೇಳಿ ಆ ಹಣನ ತಗೊಂಡ್ಲು ಆಮೇಲೆ ತಮ್ಮನನ್ನು ಕರ್ಕೊಂಡು ಅಂಗಡಿಗೆ ಹೊರಟ್ಲು ನಿರ್ಮಲಾನ ಎಲ್ಲಾರೂ ಸೇರ್ಕೊಂಡು ಹೊಡೆದಿದ್ರಿಂದ ಅವಳಿಗೆ ಮೈಕೈಯೆಲ್ಲ ನೋವಾಗ್ತಾ ಇತ್ತು ಅವಳು ನೋವಿನಿಂದ ತುಂಬ ನರಳತಾ ಇದ್ಳು ಅಯ್ಯೋ ದೇವ್ರೆ ಈ ನೋವನ್ನು ನನ್ನಿಂದ ತಟ್ಕೊಳಕಾಗ್ತಿಲ್ಲ ದೇವ್ರೆ ನಾನೆಲ್ಲಿ ಸತ್ತೋಗ್ತೀನೋ ಅಂತ ಭಯ ಆಗ್ತಿದೆ ಇದಕ್ಕೆ ಮುಂಚೆ ಅಂದರೆ ಸತ್ತೋದ್ರೂ ಪರವಾಗಿಲ್ಲ ಅಂತ ಅಂದ್ಕೊಳ್ತಿದ್ದೆ ಆದರೆ ಇವಾಗ ಆ ಮಕ್ಕಳು ನನ್ನನ್ನು ನಂಬ್ಕೊಂಡಿದ್ದಾರೆ ಅವರನ್ನು ನೋಡ್ಕೊಳ್ಬೇಕು ನನ್ನನ್ನು ನಿನ್ನ ಜೊತೆ ಕರ್ಕೊಂಡು ಹೋಗ್ಬೇಡಪ್ಪ ನನ್ನನ್ನು ಹೇಗಾದರೂ ಕಾಪಾಡು ಮಕ್ಕಳಿಲ್ಲದೆ ಇರೋ ನನಗೆ ಇಬ್ರು ಮಕ್ಕಳನ್ನು ಕೊಟ್ಟೆ ಅಷ್ಟ್ ಬೇಗ ಜೀವ ತಗೊಳ್ಬೇಡ ಹಾಗಂತ ದೇವ್ರತ್ರ ಚಿಂತೆಯಿಂದ ಬಿಟ್ಕೊಳ್ತಿದ್ಲು ನಿರ್ಮಲಾ ಆದ್ರೆ ಅವಳ ಶ್ವಾಸ ನಿಂತೋಯ್ತು ಅವಳು ಅಲ್ಲೇ ಸತ್ ಹೋದ್ಲು ಅವಳು ಇವಾಗ ಸತ್ೋಗಿದ್ದಕ್ಕೆ ಕಾರಣ ಆ ಜಮೀನ್ದಾರ ಹಾಗೂ ಅವನ ಜೊತೆ ಬಂದ ಆ ಜನಗಳು ಸ್ವಲ್ಪ ಹೊತ್ತಿನ ನಂತರ ಅಂಗಡಿಗೆ ಹೋಗಿದ್ದ ಆ ಮಕ್ಳು ಇಬ್ರು ಬಟ್ಟೆ ತಗೊಂಡು ಮನೆಗೆ ಬಂದ್ರು ಅವರಿಗೆ ಅವರ ತಾಯಿ ಸತ್ತೋಗಿರೋ ವಿಷಯ ಗೊತ್ತಾಗ್ಲಿಲ್ಲ ಅಮ್ಮಾ ಬಟ್ಟೆ ತಗೊಂಡು ಬಂದಿದ್ದೀವಿ ಅಮ್ಮ ನನಗೂ ತಮ್ಮನಿಗೂ ತುಂಬ ಇಷ್ಟ ಆಗಿದೆ ಸ್ವಲ್ಪ ನೀನೆದ್ದು ನೋಡಮ್ಮಾ ಹಾಗಂತ ಅವಳನ್ನು ಕರಿತಾ ಇದ್ರು ಆಮೇಲೆ ಅವಳು ಸತ್ ವಿಷಯ ಗೊತ್ತಾದ ತಕ್ಷಣ ಆ ಮಕ್ಕಳಿಬ್ರು ಜೋರಾಗಿ ಅಳೋಕೆ ಶುರು ಮಾಡಿದ್ರು ಅಮ್ಮ ಏನಾಯ್ತಮ್ಮ ಅಮ್ಮ ಎದ್ದೇಳಮ್ಮ ಎದ್ದೇಳಮ್ಮ ಹಾಗಂತ ಆ ಮಕ್ಕಳಿಬ್ರು ಅಳುತ್ತಾ ಇದ್ರು ಅವಳನ್ನು ಎತ್ಕೊಂಡು ಹೋಗೋಕ್ಕೂ ಕೂಡ ಅಲ್ಲಿ ಯಾರೂ ಇರಲಿಲ್ಲ ಕೊನೆಗೆ ಅವಳನ್ನು ಮುನ್ಸಿಪಾಲ್ಟಿ ಅವರು ತಗೊಂಡು ಹೋದ್ರು ಹಾಗೆ ನಿರ್ಮಲಾ ಒಬ್ಲು ಅನಾಥೆಯಾಗಿ ಸತ್ಪಿಟ್ಲು ಪುನಃ ಆ ಮಕ್ಳಿಬ್ರು ಹಳೆಯ ಜೀವನಕ್ಕೆ ವಾಪಸ್ ಬಂದ್ರು ಸ್ವಲ್ಪ ದಿನ ತಾಯಿಯ ಪ್ರೇಮ ಸಿಕ್ಕಿದ್ರಲ್ಲಿ ಅವರಿಬ್ರು ಸಂತೋಷವಾಗಿದ್ರು ಆದ್ರೆ ಆ ಸಂತೋಷ ಅವರಿಗೆ ಸುಮಾರು ದಿನ ಸಿಗ್ಲೇ ಇಲ್ಲ ಆ ಜಮೀನ್ದಾರ ಮಾಡಿದ ಕೆಲಸದಿಂದ ಅವರ ಸಂತೋಷಾನೇ ಹೋಗಿತ್ತು ಹಾಗೆ ಅವರಿಬ್ರು ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ರು ಹಾಗೆ ನಡ್ಕೊಂಡು ಹೋಗುವಾಗ ಅವಳ ತಮ್ಮ ಅವಳ ಅಕ್ಕ ಅನುರಾಧಲ ಬಳಿ ಅಕ್ಕ ನನಗ್ ತುಂಬಾ ಹಸವಾಗ್ತಿದೆ ಅಕ್ಕ ಏನಾದ್ರೂ ತಗೊಂಡ್ಬಾ ಮಾಡೋದು ಬಿಡಿ ಇಲ್ಲ ಇದ್ದ ಹಣನ ಕೊಟ್ಬಿಟ್ಟೆ ಹಾಗಂತ ಅನುರಾಧ ಹೇಳಿದ್ಲು ಅವಳು ಚಿಕ್ಕ ಹುಡುಗಿ ಹಾಕಿದ್ರು ಅವರಿಗೂ ಖರ್ಚಿರುತ್ತೆ ಅಂತ ಅವ್ರಿಗೆ ಆ ಹಣನ ದೊಡ್ಡ ಮನ್ಸು ಮಾಡಿ ಕೊಟ್ಬಿಟ್ಲು ಇವಾಗ ಅವರಿಬ್ ಬಿಡಿ ಕಾಸು ಇಲ್ಲ ಅವಳಿಗೂ ಹಸುವಾಗೋಕೆ ಶುರುವಾಯ್ತು ಅವರಿಂದ ಇವಾಗ ಏನು ಮಾಡಕ್ಕಾಗಲ್ಲ ಹಾಗೆ ಅವರಿಬ್ರು ರಸ್ತೆಯಲ್ಲಿ ಆ ಬಿಸಿಲಲ್ಲಿ ಹಾಗೇನೇ ನಿಂತ್ಕೊಂಡಿದ್ರು ಅವಾಗ ಆ ದಾರಿಯಲ್ಲಿ ಶೇಷಯ್ಯ ಹೋಗೋದನ್ನು ನೋಡಿದ್ಲು ಆ ಹುಡುಗಿ ತಕ್ಷಣ ಅವನನ್ನು ಹಿಂಬಾಲಿಸಿ ಹೋದ್ಲು ಅವರಿಬ್ರನ್ನು ನೋಡಿ ಶೇಷಯ್ಯ ಕೇಳ್ದ ಏನ್ಮಕ್ಳೆ ಚೆನ್ನಾಗಿದ್ದೀರಾ ನಿಮ್ ತಾಯಿ ನಿಮ್ಮನ್ನು ಹೇಗ್ ನೋಡ್ಕೊಳ್ತಾ ಇದ್ದಾಳೆ ಹೌದು ಏನಾಯ್ತೋ ನಿರ್ಮಲಾ ಎರಡ್ ದಿನದಿಂದ ಈ ಕಡೆ ಬರ್ಲೇ ಇಲ್ಲ ನಮ್ಮಮ್ಮ ಸತ್ತೋದ್ರು ಅಂಕಲ್ ಅದನ್ನು ಕೇಳಿ ಅವನು ತುಂಬಾ ಚಿಂತೆಯಿಂದ ಕೇಳ್ದ ಅರೆ ಹಾಗಾದ್ರೆ ನೀವಿಬ್ರು ಇವಾಗ ಎಲ್ಲಿದ್ದೀರಾ ಏನ್ಮಾಡ್ತಿದ್ದೀರಾ ನಮ್ಮಿಬ್ಬರಿಗೆ ಏನು ಮಾಡಬೇಕು ಅಂತಾನೆ ಅರ್ಥ ಆಗ್ತಿಲ್ಲ ನಮಗೆ ನೀವೇ ಸಹಾಯ ಮಾಡಬೇಕು ನಮ್ಗೆ ತುಂಬಾ ಹಸುವಾಗ್ತಿದ್ರೆ ಸಹಾಯ ಮಾಡಿ ನಿಮ್ ಕಾಲ್ ಬೇಕಾದ್ರೆ ಇಟ್ಕೊಳ್ತೀನಿ ಹಾಗಂತ ತುಂಬಾ ಚಿಂತೆಯಿಂದ ಕೇಳಿದ್ಲು ಅನುರಾಧ ಅನುರಾಧ ಹಾಗೆ ಕೇಳಿದ್ದನ್ನು ನೋಡಿ ಅವ್ರಿಗೂ ತುಂಬಾ ಚಿಂತೆಯಾಯ್ತು ತಕ್ಷಣ ಅವ್ರತ್ರ ಇದ್ದ ಹಣನ ಅವ್ರತ್ರ ಕೊಟ್ರು ಮೊದಲು ಈ ಹಣ ಇಟ್ಕೊಂಡು ಏನಾದ್ರೂ ಊಟ ಮಾಡಿ ಹೋಗಿ ಅಂಕಲ್ ಇವಾಗ ನೀವು ಹಣ ಕೊಟ್ಬಿಟ್ರಿ ನಾಳೆಯಿಂದ ನಾವೇನ್ ಮಾಡೋದು ಪುನಃ ನಾವಿಬ್ರು ಭಿಕ್ಷೆ ತಗೊಳ್ಬೇಕ ಹಾಗಂತ ಹೇಳಿ ಅನುರಾಧ ಅಳೋಕೆ ಶುರು ಮಾಡಿದ್ಲು ಅದನ್ನು ಕೇಳಿ ಶೇಷಯ್ಯ ನೊಂದ್ಕೊಂಡ ಮಗು ನನ್ನಿಂದಾದ ಸಹಾಯ ನಾನು ಮಾಡ್ದೆ ಬೇರೆ ಏನೂ ನನ್ನಿಂದ ಮಾಡಕ್ಕಾಗಲ್ಲ ಅಲ್ವಮ್ಮ ನಾನೇ ವೇಸ್ಟ್ ಪೇಪರ್ ಅಂಗಡಿ ಇಟ್ಕೊಂಡಿದ್ದೀನಿ ಯಾರಾದರೂ ಏನಾದರೂ ತಗೊಂಡು ಬಂದರೆ ಅವರಿಗೆ ಸ್ವಲ್ಪ ಹಣ ಕೊಟ್ಟು ಅದರಲ್ಲಿ ಬರೋ ಲಾಭ ಇಟ್ಕೊಂಡು ನಾನೇ ಜೀವನ ಸಾಗಿಸ್ತಿದ್ದೀನಿ ನನ್ನಿಂದ ನಿಮ್ಮಿಬ್ರಿಗೆ ಇದಕ್ಕೆ ಮಿಂಚಿ ಏನು ಮಾಡೋಕ್ಕಾಗುತ್ತೆ ನಾನು ಬಾಳೋದೇ ತುಂಬ ಕಷ್ಟದಲ್ಲಿ ನನಗಂತ ಯಾರೂ ಕೂಡ ಇಲ್ಲ ನನ್ನಿಂದ ನಿಮಗೆ ಬೇರೆ ಏನು ಸಹಾಯ ಮಾಡೋಕ್ಕಾಗುತ್ತೆ ಹಾಗಾದರೆ ನಾವು ಕೂಡ ಬುಟ್ಟಿಯಿಂದ ವೇಸ್ಟ್ ತಗೊಂಡು ಬಂದು ಕೊಡ್ತೀವಿ ಆವಾಗ ನೀವು ಹಣ ಕೊಡ್ತೀರಾ ಹಾಗಂತ ಅವಳು ತುಂಬ ನೋವಿನಿಂದ ಕೇಳಿದ್ಲು ಅಯ್ಯೋ ದೇವ್ರಿ ಈ ರೀತಿ ಪರಿಸ್ಥಿತಿ ಬರುತ್ತೆ ಅಂತ ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ಇಷ್ಟು ಚಿಕ್ಕ ವಯಸ್ಸಲ್ಲಿ ಇವಳು ಎಷ್ಟು ಬುದ್ಧಿವಂತಿಕೆಯಿಂದ ಮಾತಾಡ್ತಿದ್ದಾಳೆ ಈ ಹುಡುಗಿ ತುಂಬ ಬುದ್ಧಿವಂತೆ ನನ್ನ ಹತ್ರ ಸ್ವಲ್ಪನಾದ್ರೂ ಹಣ ಇದ್ದಿದ್ರೆ ಇವಳನು ಹೇಗಾದರೂ ಓದಿಸ್ತಿದ್ದೆ ಹೀಗೆ ಇವಳು ರಸ್ತೆಯಲ್ಲಿ ನಿಲ್ಬೇಕಾಗಿರೋ ಅವಶ್ಯಕತೆಯೇ ಇಲ್ಲ ಹೀಗೆ ಕಸದ್ ಬುಟ್ಟಿಯಿಂದ ವೇಸ್ ತಗೊಂಡು ಭಿಕ್ಷೆ ಕೇಳ್ಕೊಂಡು ಅನಾಥರಾಗಿ ಇರೋದೇ ಇಲ್ಲ ಹಾಗಂತ ತುಂಬ ಬೇಜಾರಿಂದ ಸರಿ ಅಂತ ಹೇಳ್ದ ಶೇಷಯ್ಯ ಅವರಿಬ್ರು ತುಂಬ ಸಂತೋಷಪಟ್ರು ಆಮೇಲೆ ಅವ್ನು ಕೊಟ್ಟ ಹಣ ಇಟ್ಕೊಂಡು ಊಟ ಮಾಡಿದ್ರು ಹಾಗೆ ಆ ದಿನ ಮುಗಿದೋಯ್ತು ಮರುದಿನ ಬೆಳಗ್ಗೆ ಆ ಮಕ್ಳಿಬ್ರು ಬೆನ್ನೆಲ್ಲೇ ಎರಡು ಚೀಲ ಹಾಕ್ಕೊಂಡು ಅದರಲ್ಲಿ ಕಸದ್ ಬುಟ್ಟಿಯಿಂದ ವೇಸ್ಟ್ಗಳನ್ನು ಹಾಕೊಂಡು ಅದನ್ನು ಸೇಷಯ್ಯನ ಬಳಿ ಕೊಟ್ಟು ಅದರಿಂದ ಬಂದ ಹಣ ಇಟ್ಕೊಂಡು ಹಾಗೇನೆ ಅವರಿಬ್ರು ಅನಾಥರಾಗಿ ಬಾಳ್ತಾ ಇದ್ರು ಈ ಸ್ಟೋರಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಇದೇ ರೀತಿ ಇಂಟ್ರೆಸ್ಟಿಂಗ್ ಸ್ಟೋರೀಸ್ಗೋಸ್ಕರ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ